ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಓಲ್ಡ್ ಟೀ ಶರ್ಟ್ ಯೂಸ್ ಮಾಡಿಬಿಟ್ಟು ನಾವು ಹೇಗೆ ಇದನ್ನು ಬಳಸ್ಕೋಬಹುದು ವೇಸ್ಟ್ ಮಾಡ್ದೆನೆ ಈ ಟೀ ಶರ್ಟ್ನ ಹೇಗೆ ಬಳಸ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಸೊ ಮರೀದೇನೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಓಲ್ಡ್ ಟೀ ಶರ್ಟ್ನ ತೊಗೊಂಡಿದ್ದೀನಿ ದಪ್ಪ ಕ್ಲಾತ್ ತೊಗೊಂಡಿದ್ದೀನಿ ನೀವು ಯಾವುದು ಬೇಕಿದ್ದರೂ ತಗೋಬಹುದು ನೋಡಿ ಆಲ್ರೆಡಿ ಹಳೆಯ ಟೀ ಶರ್ಟ್ ಇದು ಈಗ ನಾನು ಇಲ್ಲಿ ಈ ಸ್ಲೀವ್ಸ್ ಇದೆಯಲ್ಲ ಇದಿಷ್ಟನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸ್ಲೀವ್ಸನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಬಿಡಿ ಟೀ ಶರ್ಟ್ ಅಂತೂ ಹಳೆಯವು ಸಿಕ್ಕಾಪಟ್ಟೆ ಇರ್ತವೆ ಅದನ್ನು ಯಾವ ರೀತಿನಾರು ಯೂಸ್ ಮಾಡಿಬಿಟ್ಟು ಬಿಸಾಕಿದರೆ ಅಡ್ಡಿ ಇಲ್ಲ ಅಲ್ವಾ ಸುಮ್ಮನೆ ಬಿಸಾಕಿದರೆ ವೇಸ್ಟ್ ಆಗುತ್ತಲ್ವ ಸೊ ಹಾಗಾಗಿ ನಾನು ಒಂದು ಯೂಸ್ಫುಲ್ ಆಗುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡ್ದೇ ಕೊನೆಯವರೆಗೂ ನೋಡಿ ಹಾಗೆಯೇ ನೋಡಿ ಇಲ್ಲಿ ನಾನು ಮೇಲುಗಡೆ ಕಾಲರ್ ಭಾಗ ಇದ್ದಲ್ಲ ಸೊ ಆ ಭಾಗವನ್ನು ನಾನು ಫುಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಪೂರ್ತಿನೂ ನಾನು ಕಟ್ ಮಾಡ್ಕೊ ಬಂದಿದ್ದೀನಿ ನಂತರ ಇದೇನು ಮೇಲ್ಗಡೆ ಭಾಗ ಇತ್ತಲ್ಲ ಇದನ್ನೂ ಕೂಡ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಫುಲ್ ಈ ಥರ ಅಡ್ಡವಾಗಿ ಕಟ್ ಮಾಡಿ ನೀಟಾಗಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಈ ಬಟ್ಟೆಯನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫುಲ್ ಕಟ್ ಆದಮೇಲೆ ನೋಡಿ ಈ ಥರ ಪೀಸ್ ನಮಗೆ ರೆಡಿ ಸಿಗುತ್ತೆ ಈಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಹೊಲಿಗೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಸೂಜಿ ದಾರನ ತೊಗೊಂಡಿದ್ದೀನಿ ದಾರಾನ ನಾನು ಎರಡು ಎಳೆಯಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿ ಅಷ್ಟೇ ನೋಡಿ ಎಳೆ ನಾನು ದಾರನ ತೊಗೊಂಡ್ಬಿಟ್ಟು ಸೂಜಿಗೆ ಆಲ್ರೆಡಿ ಈಗ ಪೊಣಿಸಿ ಇಟ್ಕೊಂಡಿದ್ದೀನಿ ಈಗ ಇದೇನು ನಾನು ತೋರಿಸ್ತಾ ಇದ್ದೀನಿ ಫುಲ್ ಇಲ್ಲಿಂದ ಅಲ್ಲಿವರೆಗೂ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಫಸ್ಟ್ ನಾವು ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡು ನಂತರ ಹೊಲಿಗೆ ಹಾಕ್ಕೊಳ್ಳೋಣ ಎರಡೂ ಬದಿಲು ಕೂಡ ಹೊಲಿಗೆ ಹಾಕಬೇಕು ಫಸ್ಟ್ ನೀವು ಒಂದು ಬದಿಲಿ ಮಾತ್ರ ಒನ್ ಸೈಡ್ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ ನಂತರ ಆ ಸೈಡ್ ಏನು ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ ನೋಡಿ ನಾನು ಒಂದು ಸೈಡ್ ಆಲ್ರೆಡಿ ಇವಾಗ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಷಿನ್ನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು ನಾನಿಲ್ಲಿ ಕೈಲೇ ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಡ್ಜಿಗೆ ನೀವು ಫುಲ್ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕೋಬೇಕು ನಾನು ಫುಲ್ ಹೊಲಿಗೆ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ನಾನು ಫುಲ್ ಹೊಲಿಗೆ ಹಾಕ್ಕೊಂಡಾಯ್ತು ನೋಡಿ ಇಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ ಬಿಚ್ಚದೆ ಇರಲಿ ಅಂತ ಹೇಳಿ ಟೈಟಾಗಿ ಒಂದು ನಾಟನ್ನು ಹಾಕ್ಕೊಳ್ಳಿ ನಂತರ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ದಾರಾನ ಕಟ್ ಮಾಡಿಕೊಂಡು ನೋಡಿ ಈ ಸೈಡ್ ಓಪನ್ ಇದೆಯಲ್ವಾ ಈ ಸೈಡ್ ಓಪನ್ ಇರುವಲ್ಲಿ ನಿಮ್ಮಲ್ಲಿ ಹಳೆ ಕ್ಲಾತ್ಗಳು ಚಿಕ್ಕ ಮಕ್ಕಳ ಹಳೆ ಬಟ್ಟೆಗಳಿರುತ್ತಲ್ಲ ಅಥವಾ ವೇಸ್ಟ್ ಬಟ್ಟೆಗಳಿರುತ್ತೆ ಕಟ್ ಕಟ್ ಮಾಡಿರುವಂತಹ ಬಟ್ಟೆಗಳಿರುತ್ತೆ ಟೈಲರಿಂಗ್ ಮಾಡುವವರಿಗಂತೂ ಚಿಕ್ಕ ಚಿಕ್ಕ ಬಟ್ಟೆಗಳು ಎಷ್ಟೊಂದಿರುತ್ತೆ ಎಲ್ಲದನ್ನೂ ಕೂಡ ನಾವು ಇದರಲ್ಲಿ ನೀಟಾಗಿ ಒಳಗಡೆ ಹಾಕ್ಕೊಳ್ಳೋಣ ಇದ್ರ ಒಳಗಡೆ ಬಟ್ಟೆ ಹಾಕೋಕ್ಕೂ ಮುಂಚೆ ನಾವು ಈ ಟಿ ಶರ್ಟ್ನ ಉಲ್ಟಾ ಮಾಡಿದ್ವಿ ಅಲ್ವಾ ಆ ಉಲ್ಟಾ ಮಾಡಿರೋದನ್ನು ಮತ್ತೆ ಸೀದಾ ಮಾಡಿಕೊಳ್ಬೇಕು ಇವಾಗ ನೋಡಿ ಸೀದಾ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ಬ ಎಡ್ಜಿನ ನೀಟಾಗಿ ಸ್ವಲ್ಪ ಹೀಗೆ ಕೈಯೆಲ್ಲ ಹಾಕ್ಬಿಟ್ಟು ನೀಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂತು ಈಗ ವೇಸ್ಟ್ ಆಗಿರೋ ಬಟ್ಟೆಗಳು ಸಣ್ಣ ಮಕ್ಕಳು ಬಟ್ಟೆ ಅಂತೂ ಬೇಗನೆ ಸಣ್ಣ ಆಗಿಬಿಡುತ್ತೆ ಹಾಕೋಕ್ಕೂ ಕೂಡ ಆಗೋದಿಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂಥ ಬಟ್ಟೆಗಳನ್ನು ಯಾವ ಬಟ್ಟೆ ಯೂಸ್ ಮಾಡಲಿಕ್ಕೆ ಆಗೋಲ್ಲ ಅಲ್ವಾ ಅಂಥ ಬಟ್ಟೆಗಳನ್ನು ಇದ್ರೊಳಗಡೆ ಎಲ್ಲ ತುಂಬಿಬಿಡಿ ಅಥವಾ ನೀವು ಟೈಲರಿಂಗ್ ಕಲಿಯೋರು ಅಥವಾ ಟೈಲರಿಂಗ್ ಮಾಡ್ತಿರೋರಾದರೆ ಸಿಕ್ಕಾಪಟ್ಟೆ ವೇಸ್ಟ್ ಬಟ್ಟೆ ಇದ್ದೇ ಇರುತ್ತೆ ಅವರು ಕೂಡ ಹಾಕ್ಬೋದು ಹಾಗೆಯೇ ವೇಸ್ಟ್ ಬೆಡ್ಶೀಟ್ಗಳಿರುತ್ತಲ್ಲ ಅದನ್ನ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು ಹಳೆಯ ಬೆಡ್ಶೀಟ್ಗಳನ್ನು ಕೂಡ ನೀವು ಕಟ್ ಮಾಡಿಬಿಟ್ಟು ಇದರೊಳಗಡೆ ಹಾಕಬಹುದು ನೋಡಿ ನಾನೀಗ ಆಲ್ರೆಡಿ ಎಲ್ಲ ಬಟ್ಟೆಗಳನ್ನು ಇದರೊಳಗೆ ಹಾಕ್ಕೊಂಡಾಯ್ತು ಈಗ ನಾವೇನು ಮಾಡಬೇಕು ಅಂದರೆ ಮತ್ತೆ ಸೂಜಿ ದಾರ ತೊಗೊಂಡ್ಬಿಟ್ಟು ಈ ಕಡೆ ಭಾಗವನ್ನು ಸ್ಟಿಚ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಇದನ್ನು ನೋಡಿದ ತಕ್ಷಣ ಇವಾಗ ಗೊತ್ತಾಗಿರ್ಬೋದು ಓ ಅನು ಇವಾಗ ಪಿಲ್ಲು ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ನಾನಿವಾಗ ನಿಮಗೆ ಮನೆಯಲ್ಲಿ ಈಸಿಯಾಗಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಬಿಟ್ಟು ಹೇಗೆ ದಿಂಬು ಮಾಡಬಹುದು ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಾಕಿ ಆದಮೇಲೆ ನಾನು ಈ ಟೀ ಶರ್ಟಲ್ಲಿ ಕೊನೆಗೆ ಎಡ್ಜ್ ಭಾಗ ಇತ್ತಲ್ಲ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫುಲ್ ಈ ಕಡೆಯಿಂದ ಅಲ್ಲಿವರೆಗೂ ಕೂಡ ಪೂರ್ತಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುವಂತೆ ನಮ್ಮದು ಎರಡು ಚಾನಲ್ ಇದೆ ಅನುಶ್ರತಿ ಆರ್ಟ್ ಝೋನ್ ಹಾಗೇ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಅನುಶ್ರುತಿ ಕ್ರಿಯೇಟಿವ್ ಝೋನಲ್ಲಿ ಒಳ್ಳೊಳ್ಳೆ ರಂಗೋಲಿಗಳನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ದಿನಕ್ಕೆ ಮೂರರಂತೆ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ಫೆಸ್ಟಿವಲ್ ರಂಗೋಲಿ ಫ್ರೀ ಹ್ಯಾಂಡ್ ರಂಗೋಲಿ ಈ ಥರ ಹಲವಾರು ರೀತಿಯ ರಂಗೋಲಿಗಳನ್ನು ನೀವು ಅನುಶ್ರುತಿ ಕ್ರಿಯೇಟಿವ್ ಚಾನಲ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆ ಚಾನಲ್ನು ಕೂಡ ವಿಸಿಟ್ ಮಾಡಿ ಹಾಗೆ ನಾನು ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಹಾಗೆಯೇ ಶೇರ್ ಚಾಟಲ್ಲೂ ಕೂಡ ಅನುಶ್ರುತಿ ಆರ್ಟ್ ಝೋನ್ ಹಾಗೆಯೇ ಅನುಶೃತಿ ಕ್ರಿಯೇಟಿವ್ ಝೋನ್ ಅಂತಲೇ ನಮ್ಮ ಚಾನಲ್ಗಳಿವೆ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಪ್ಲೀಸ್ ಹಾಗೆಯೇ ಇಲ್ಲಿ ಹೇಗೆ ಸಪೋರ್ಟ್ ಮಾಡಿ ನಮ್ಮನ್ನು ಮುನ್ನಡೆಸ್ತಿದ್ದಿರೋ ಹಾಗೇ ಫೇಸ್ಬುಕ್ ಪೇಜಲ್ಲಿ ಶೇರ್ ಚಾಟಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ನಾನು ಇದನ್ನು ಫುಲ್ ನಿಮಗೆ ಹೊಳಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ಓಕೆ ನೋಡಿ ಇವಾಗ ನಾನು ಫುಲ್ ಆಲ್ರೆಡಿ ಹೊಲಿಗೆ ಹಾಕಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ ಇಲ್ಲಿ ನಾಟ್ ಹಾಕ್ಕೊಂಡು ನಂತರ ಎಕ್ಸ್ಟ್ರಾ ಇರೋ ದಾರನ ನಾವು ಕಟ್ ಮಾಡಿಬಿಡೋಣ ನೋಡಿ ಆಲ್ರೆಡಿ ಫಟಾಫಟ ಅಂತ ಹೇಳಿ ಬೇಗನೆ ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ಪಿಲ್ಲುನ ನಾವು ರೆಡಿ ಮಾಡಿಬಿಟ್ವಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹೇಗಾಗಿದೆ ದಿಂಬು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟಿಗಾಗಿ ನಾನು ವೇಟ್ ಮಾಡ್ತಾ ಇರ್ತೀನಿ ಹಾಗೆಯೇ ಬಹಳಷ್ಟು ಲೈಕ್ ಬರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಲೈಕ್ ಮಾಡ್ತೀರಾ ಅಲ್ವಾ ಹಾಗೆಯೇ ಈ ವಿಡಿಯೋ ಇನ್ನೂ ಆದರೂ ಯಾರು ಲೈಕ್ ಮಾಡ್ದೇ ಇದ್ದೀರಾ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಗಂಟು ಹಾಕಿದ ನಂತರ ಇಲ್ಲಿ ಮೇಲ್ಗಡೆ ಈ ಥರ ಜಸ್ಟ್ ನೀವು ಹೀಗೆ ಪ್ರೆಸ್ ಮಾಡಿಬಿಟ್ಟು ನೀಟಾಗಿಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿರುವಂತಹ ಪಿಲ್ಲು ರೆಡಿ ಆಯಿತು ಅಂತ ಹೇಳಿ ಚೆನ್ನಾಗಿದೆ ಅಲ್ವಾ ಆಲ್ರೆಡಿ ನನ್ನ ಮಕ್ಕಳು ಇಬ್ಬರು ಇದು ನನಗೆ ಇದು ನನಗೆ ಅಂತ ಹೇಳಿ ಬುಕ್ ಮಾಡಿದ್ದಾರೆ ನೋಡಿ ಹಾಗೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಕಳು ಸಹ ನೀವೇ ಮಾಡಿದ್ದು ಕೈಯಾರೆ ಅಂದರೆ ಅವರು ಕೂಡ ತುಂಬಾ ಖುಷಿಯಿಂದ ಯೂಸ್ ಮಾಡ್ತಾರೆ ಓಕೆ ಹಾಗಾದರೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಯೂಸ್ಫುಲ್ ಆಗಿರುವಂತಹ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ thank you